ನಮಸ್ಕಾರ ಸುನಿನ ನ್ಯೂಸ್ಗೆ ಸ್ವಾಗತ ನಾನು ಪ್ರಭಾವತಿ ಮೊದಲಿಗೆ ಮುಖ್ಯಾಂಶಗಳು ದೇಶದ 543 ಲೋಕಸಭೆ ಸ್ಥಾನಗಳಿಗೆ ಚಿನ್ನಹೊಣೆ ಫಿಕ್ಸ್ ಮೇ 7 ರಂದು ಬೀದರ್ ಲೋಕಸಭೆಗೆ ಮತದಾನ ಬೀದರ್ ತಹಶೀಲ್ ಕಚೇರಿಯ ಮುಖ್ಯ ಗೇಟ್ ಬಳಿಯ ಕೇಂದ್ರ ಸರ್ಕಾರದ ಸಾಧನೆಯ ಕಟೌಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾವಚಿತ್ರದ ಹರಿದ ಪ್ರಕರಣ ಕುರಿತು ತಹಶೀಲ್ದಾರರ ವಿರುದ್ಧ ಕ್ರಮಕ್ಕೆ ಜಿಲ್ಲಾಧಿಕಾರಿಗಳಿಗೆ ದೂರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಬೀದರ್ ಜಿಲ್ಲಾ ಶಾಖೆಗೆ 1976 ರಲ್ಲಿ ಮಂಜೂರಾದ ನಿವೇಶನ ಸಂಘಕ್ಕೆ ವಾಪಸ್ ರಾಜೇಂದ್ರ ಕುಮಾರ್ ಗಂದ್ಗೆ ಜಿಲ್ಲಾ ನಗರಾಭಿವೃದ್ಧಿ ಯೋಜನೆ ನಿರ್ದೇಶಕರಿಗೆ ಸೇವೆಯಿಂದ ಅಮಾನತು ಮಾಡಲು ಆಗ್ರಹ ಬೀದರ್ ಬೆಂಗಳೂರು ವಿಮಾನಯಾನ ಪುನಃ ಪ್ರಾರಂಭಿಸಲು ಭಾರತ ರಕ್ಷಣಾ ವೇದಿಕೆ ಮನವಿ 17 ರಂದು ಕಡಲಗುರುಕುಳದಲ್ಲಿ ವಿಚಾರ ಸಂಕಿರಣ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮ ಶಂಕರ್ ಹಲಗತ್ತಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ರಾಜ್ಯ ಕಾರ್ಯದರ್ಶಿಯಾಗಿ ಜಾನ್ಸನ್ ಘೋಡೆ ನೇಮಕ ಸುದ್ದಿಯ ವಿವರಗಳು ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾದ ರಾಜೀವ್ ಕುಮಾರ್ ಅವರು ಇಂದು ನವದೆಹಲಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ದೇಶದ 543 ಲೋಕಸಭಾ ಕ್ಷೇತ್ರಗಳಿಗೆ ಬರುವ ಏಪ್ರಿಲ್ 19 ರಿಂದ ಜೂನ್ 1 ರವರೆಗೆ 7 ಹಂತಗಳಲ್ಲಿ ಚುನಾವಣೆ ನಡೆಸಲು ದಿನಾಂಕ ಘೋಷಣೆ ಮಾಡಿದೆ ಕರ್ನಾಟಕದ 28 ಕ್ಷೇತ್ರಗಳಲ್ಲಿ 2 ಹಂತಗಳಲ್ಲಿ ಚುನಾವಣೆ ನಡೆಯಲಿದ್ದು ಮೇ 7 ರಂದು ಎರಡನೇ ಹಂತದಲ್ಲಿ ಬೀದರ್ ಕ್ಷೇತ್ರದಲ್ಲಿ ಮತದಾನ ನಡೆಯಲಿದ್ದು ಜೂನ್ 4 ರಂದು ಫಲಿತಾಂಶ ಪ್ರಕಟವಾಗಲಿದೆ ಬೀದರ್ ನಗರದಲ್ಲಿರುವ ಬೀದರ್ ತಹಶೀಲ್ ಕಚೇರಿಯ ಮುಖ್ಯ ಗೇಟ್ ಬಳಿ ಕೇಂದ್ರ ಸರ್ಕಾರದ ಸಾಧನೆಗಳ ಕಟೌಟ್ನಲ್ಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಭಾವಚಿತ್ರ ಹರಿಯಲಾಗಿದ್ದು ಈ ಕುರಿತು ತಹಶೀಲ್ದಾರರಿಗೆ ಕೇಳಿದರೆ ಉಡಾಫೆಯ ಮಾತುಗಳನ್ನಾಡಿದ್ದನ್ನ ಬೀದರ್ ನಗರಸಭೆಯ ಬಿಜೆಪಿ ಸದಸ್ಯರು ಬೀದರ್ ತಹಶೀಲ್ದಾರರ ವಿರುದ್ಧ ಬೀದರ್ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಿದ್ದಾರೆ ಬೀದರ್ ನಗರಸಭೆ ಸದಸ್ಯರಾದ ಶಶಿ ಹೊಸಳ್ಳಿ ಅವರು ಮಾತನಾಡುತ್ತಾ ಕಳೆದ 15 ದಿನಗಳ ಹಿಂದೆ ತಹಶೀಲ್ ಕಚೇರಿಗೆ ಗೇಟ್ ಬಳಿಯ ಕಟೌಟ್ನಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿಜಿಯವರ ಭಾವಚಿತ್ರವನ್ನು ಹರಿದು ಹೋಗಿದೆ ತೆಗೆಯುವಂತೆ ಬೀದರ್ ತಹಶೀಲ್ದಾರರಿಗೆ ಹೇಳಿದರು ಉಡಾಫೆಯ ಮಾತುಗಳನ್ನಾಡಿದ್ದನ್ನು ಖಂಡಿಸುತ್ತೇವೆ ಎಂದು ಹೇಳಿದರು ದೇಶದ ಹೆಮ್ಮೆಯ ಪ್ರಧಾನಿ ಮಂತ್ರಿಗಳಾದ ನರೇಂದ್ರ ಮೋದಿಯವರ ಭಾವಚಿತ್ರವು ಬೀದರ್ ನಗರದ ತಹಶೀಲ್ದಾರರ ಕಚೇರಿಯಲ್ಲಿ ಕೇಂದ್ರ ಸರ್ಕಾರದ ಅಭಿವೃದ್ಧಿಯ ಪೋಸ್ಟರ್ ಅನ್ನು ಅಳವಡಿಸಲಾಗಿತ್ತು ಇದರಲ್ಲಿ ಪ್ರಧಾನಮಂತ್ರಿಯವರ ಭಾವಚಿತ್ರವು ಕಿಡಿಗೇಡಿಗಳು ಹರಿದಿದ್ದಾರೆ ಇದರ ಸಂಬಂಧ ಮಾನ್ಯ ತಹಶೀಲ್ದಾರ್ ಅವರಿಗೆ ಮೊದಲೇ 15 ದಿವಸ ಮುಂಚಿತವಾಗಿ ದೂರವಾಣಿ ಮೂಲಕ ತಿಳಿಸಲಾಗಿತ್ತು ಆದರೂ ಸರಿಪಡಿಸದೆ ಇದ್ದಾಗ ಇವತ್ತು ಕಚೇರಿಗೆ ಹೋಗಿ ವಿಚಾರಿಸಿದಾಗ ಒಂದೇ ಪಕ್ಷದ ರೀತಿಯಲ್ಲಿ ವರ್ತಿಸಿ ಕೇಳಲು ಹೋದಾಗ ಏಕವಚನದಲ್ಲಿ ನಿಂದಿಸಿ ಉಡಾಫೆಯ ಮಾತನಾಡಿರುತ್ತಾರೆ ಈ ಸಂಬಂಧ ಕಾರ್ಯಕರ್ತರೆಲ್ಲರೂ ಸೇರಿ ತಹಶೀಲ್ದಾರರಿಗೆ ತರಾಟೆಗೆ ತೆಗೆದುಕೊಂಡು ಪೋಸ್ಟರ್ಗಳನ್ನು ತೆಗೆಯುವಂತೆ ಒತ್ತಡ ಹೇರಿ ತೆಗೆಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಮಂಡಲಾಧ್ಯಕ್ಷರಾದ ಶಶಿ ಹೊಸಳ್ಳಿ ರಾಜರಾಮ್ ಚಿಟ್ಟ ವಿಕ್ರಮ್ ಮುದಾಳೆ ವೀರೇಶ್ ಸ್ವಾಮಿ ಭೀಮಣ್ಣ ಸೋರಳ್ಳಿ ಬಸವರಾಜ್ ಬಂಬುಳಗೆ ಬಸವರಾಜ್ ಮೂಲ್ಗೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸರ್ಕಾರಿ ಇಲ್ಲ ಮ್ಯಾಲ ಬರ್ದಿದ್ದ ಭಾರತ ಸರ್ಕಾರ ನೋಡ್ರಿ ಪಕ್ಷ ಚಿನ್ನ ಸ್ವಲ್ಪ ಮಾತಾಡ್ಬೇಡ್ರಿ
ಕುರ್ಚಿ ತಪ್ಪಾದ ಯೋಗ್ಯತೆ ನಿಮಗ ಹದಿನೈದು ದಿನ ಇದ್ದಲ್ಲಿ ಹದಿನೈದು ತೆಗೆ ಯೋಗ್ಯತೆ ಕಟೌಟ್ ದೇಶ ಪ್ರಧಾನಿ ಬಗ್ಗೆ ಗೌರವ ಇಲ್ಲ ನಿಮಗ ಜನರ ಮುಂದ ಜನರಿಗೆ ನಮ್ಮ ಪಾರ್ಟಿ ಕಾರ್ಯಕರ್ತರ ಪ್ರಧಾನಮಂತ್ರಿ ಕಾಸ್ಟಿಜ ಮಾಡ್ತೀರಿ ನೀವು ನಿಮ್ ಹೆಸರು ಏನದ ನೋಡಿ ಕುನೈತಿರಿ ಈಗ ಗೊತ್ತಾಗಿ ನಿಮ್ ಹೆಸರು ನೋಡಿ ಮಾಡಿ ಕಾಸ್ಟಿಜ ಮಾಡ್ತೀರಿ ನೀವು ಏನ್ ಪಾಕಿಸ್ತಾನ ನಿಮ್ ಬಂದಿಲ್ಲ ಇದಾಗಿಲ್ಲ ನೀವು ದಶದಾರು ಪ್ರಧಾನಿ ಬಗ್ಗೆ ಗೌರವ ಇಲ್ಲ ನಂಬರ್ ತಗೊಂಡ್ರೆ ಫೋನ್ ಮಾಡಿಲ್ಲ ಅಂತ ಹೇಳ್ತಾರೆ ನಿಮ್ಗೆ ಫೋನ್ ಮಾಡಿದಾನೆ ಮಾಡಿ ನಿಮಗೆ ಫೋನ್ ಮಾಡಿದಾನೆ ಮಾಡಿ ದೊಡ್ಡ ಹೇಳ್ಬಿಡ್ತಾರೆ ನಿಮ್ಗೆ ಫೋನ್ ಮಾಡಿದಾನೆ ಇಲ್ಲ ಮಾಡಿಲ್ಲ ಅಂತ ಅವಾಗ ನೀವು ಟಿವಿ ಇದ್ದಿಲ್ಲ ಭಾಳ ಚೆನ್ನ ಮಾತಾಡಿದ್ರೆ ಈಗ ಅವೇ ಮಾತು ನೀವು ಮಾತಾಡ್ತಾರೆ ನೀವು ಮಾತಾಡೋದು ಇದ್ರು ಮಾತಾಡ ನಿಮ್ಮ ರೀತಿ ಗೊತ್ತಾರಮ್ಮ ಅದು ಮಾತಾಡ್ತಾರೆ ನೋಡಲ್ಲ ಇನ್ನು ಹೆಂಗ್ ಮಾತಾಡ್ತಾರೆ ನಿಮ್ ರೀತಿ ನನಗೆ ಕುನದ ಹಿಂಗ್ ಮಾತಾಡಿ ಕಡಿದ ಹಿಂಗ ಆಡ್ಲತ್ತಿದಾನ ಸರ್ ಎಷ್ಟು ನಿಮ್ಗೆ ಗೌರವ ಇಲ್ಲ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಮುಖಾನ ಇದು ಬೇರೆ ನೀವೇ ಹರಿಸಿದ ಸರ್ ಇವರು ಕೇಳಿದ್ರ ಹದಿನೈದು ದಿವಸ ಕೆಳಗೆ ಫೋನ್ ಮಾಡಿ ಹೇಳಿದ್ರು ಕಟೌಟ್ ಪ್ರಧಾನಮಂತ್ರಿ ಅಂತ ತೆಗಿಸ್ರಿ ಅಂತ ಸಿಂಗಲ್ ಹೊಡೆದಾಗ ಮಾತಾಡ್ತಾರೆ ಇಲ್ಲಿ ಬಂದ್ರ ನನಗೆ ಕೇಳ್ಬೇಡ್ರಿ ಅಂತಾರ ಈಗ ಒಂದ್ ಬಂದ್ ಕೇಳಿದ್ರ ನನಗೆ ಗೊತ್ತಿಲ್ಲ ಅಂತ ಮುಖ್ಯಮಂತ್ರಿಯವ್ರು ಹರಿಯೋದು ಪ್ರಧಾನಮಂತ್ರಿ ಯಾರು ಕಟೌಟ್ ಹೊರಗಿ ಕ್ಯಾಮ್ರಾದಾಗ ಇರ್ತಾರ ಸರ್ ಚೆಕ್ ಮಾಡ ಗುರುಗಳು ಇವ್ರು ಹದಿನೈದು ದಿವಸ ಕೆಳಗೆ ಕ್ಯಾಮ್ರಾ ಚೆಕ್ ಮಾಡ ಅಂತ ಹೇಳಿದಾನೆ ಹೇಳಿದ್ರು ಪ್ರಧಾನಮಂತ್ರಿ ಫೋಟೋ ಕೆಳಗೆ ಇಕ್ತಾರ ಮುಖ್ಯಮಂತ್ರಿ ಫೋಟೋ ಮ್ಯಾಲೆ ಇಕ್ತಾರೆ ಇಲ್ಲೇ ನೋಡಿ ಇವ್ರದ್ದು ಜಡ್ ಪಿ ಮೆಸೇಜ್ ಇದು ಸೀಟ್ ಬರ್ತದೆ ಸರ್ ನಾನು ಸುಮ್ಮನೆ ಹೇಳಿದ್ರೆ ಅವ್ರು ಬರ್ತಾರೆ ನನಗೆ ಹೇಳಿಲ್ಲ ಅಂತ ಹೇಳಿ ಅಂದ್ರೆ ಎಷ್ಟು ಮನಸ್ಥಿತಿ ಈಗ ಸರ್ ಇದು ಭೂಷಣ್ ಪಟಾಕ್ ಹಾಕಿ ಡೇಟ್ ಯಾವುದು ಸರ್ ಈ ಡೇಟ್ ಸರಿ ಇಲ್ಲ 17 ತಾರೀಕು ಫೆಬ್ರವರಿ ಏನದ ಸೋನ್ ಮೇ ಹಾಂ ಓದಿದ ಎಲ್ಲ ಫೋಟೋಗಳು ಹೌದು ಹರ್ದಕ್ಕಿದ್ರ ಹರ್ದಕ್ಕಿವ್ರಿ ಅಂತಂದ್ರೆ ಹೌದು ಹಾಂ ಬೇರೆವರು ಹಾಂ ಇವ್ರು ತೆಗಿಲ್ಲ ಸರ್ ಇವತ್ತು ತಹಸೀಲ್ದಾರ್ ಕಚೇರಿಯಲ್ಲಿ ನಮ್ಮ ದೇಶದ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರ ಫೋಟೋ ಹರಿದಿದ್ದು ಕಳೆದ 15 ದಿವಸದಿಂದ ಅವ್ರಿಗೆ ಕಂಪ್ಲೇಂಟ್ ಮಾಡಿದೆವು ಆದ್ರೆ ಅದು ಆ್ಯಕ್ಷನ್ ತೊಗೊಳ್ಳೋದಲ್ಲದೆ ಅದು ಹಾಗೆ ಮುಖ ಹರಿದಿದ್ದ ಫೋಟೋ ಅದೇ ರೀತಿ ಇಟ್ಟಾರೆ ಕೇಳೋಕ್ಕೆ ಹೋದ್ರೆ ನನಗೆ ಗೊತ್ತಿಲ್ಲ ಅದು ಯಾರು ಹಾಕ್ಯಾರೋ ಅವು ಯಾರು ಹಾಕ್ಯಾರ ಅವ್ರಿಗೆ ಕೇಳ್ರಿ ಅಂತ ಉಡಾಫೆ ಮಾತಾಡ್ತಾರೆ ಇಂಥ ತಹಸೀಲ್ದಾರ್ ಇವ್ರಿಗೆ ಒಂದು ಸ್ವಲ್ಪನೂ ಬುದ್ಧಿ ಎಂಬುದಿಲ್ಲ ಅವ್ರು ಮಾತಾಡೋ ಸ್ಟೈಲ್ ನೋಡಿದ್ರೆ ಅವ್ರು ಯಾವುದೋ ಒಂದು ಬೇರೆ ದೇಶದಿಂದ ಬಂದು ಇಲ್ಲಿ ತಹಸೀಲ್ದಾರ್ ಆಗ್ಯಾರ ಅನ್ನಂಗೆ ಅವ್ರ ವರ್ತನೆ ಅದ ದೇಶದ ಪ್ರಧಾನಿಗೆ ಗೌರವ ಕೊಡುವಷ್ಟು ಒಂದು ಕಿಂಚಿತ್ತು ದೇಶದ ಪ್ರಧಾನಿ ಬಗ್ಗೆ ಗೌರವ ಇಲ್ಲ ಅದಕ್ಕೆ ಇವ್ರ ಬಗ್ಗೆ ಆ್ಯಕ್ಷನ್ ತೊಗೋಬೇಕಂತೇಳಿ ಈಗಾಗಲೇ ನಾವು ಜಿಲ್ಲಾಧಿಕಾರಿಗೆ ಮಾತಾಡಿದೆವು ಜಿಲ್ಲಾಧಿಕಾರಿಗೆ ಲಿಖಿತ ಪತ್ರದಾಗ ಬರಿತೇವು ಚುನಾವಣಾ ಆಯೋಗಕ್ಕೂ ಬರಿತೇವು ಅವ್ರ ಮೇಲೆ ಆ್ಯಕ್ಷನ್ ತೊಗೋರಿ ಅಂಥೇಳಿ ಈಗಾಗಲೇ ನಾವು ಪತ್ರ ಕೊಡ್ಲತ್ತಿದ್ದೆವು ಮೇನ್ ದ್ವಾರದಾಗ ನೀವು ಇಷ್ಟು ಹೋರಾಟ ಮಾಡಿ ಎದುರು ನಾವು ನಿಂತು ತೆಗೀರಿ ಅಂದ್ರೂ ಅವ್ರು ತೆಗಿಲಕ್ಕೆ ರೆಡಿ ಇಲ್ಲ ರಾಜ್ಯದ ಮುಖ್ಯಮಂತ್ರಿಯವ್ರ ಕಟೌಟ್ ಇಲ್ಲೇ ಮುಖ್ಯ ಇದ್ರ ಎದುರುಗಡೆನೆ ಅದು ಸರಿಯಾಗಿರ್ತದೆ ದೇಶದ ಪ್ರಧಾನಮಂತ್ರಿ ಹರಿತದ ಕೆಳಗಿಟ್ರೆ ಮತ್ತೆ ಅದು ಒಂದು ತಿಂಗಳಾಯ್ತು ಕೇಳತ್ರ ಅದು ಹರಿದ್ರೆ ತೆಗೀರಿ ಅಂದ್ರೆ ಯಾರು ಹಾಕ್ಯಾರೋ ಗೊತ್ತಿಲ್ಲ ಅಂತಾರೆ ಇವರು ಅವರು ಕುರ್ಜಿ ಘನತೆ ಏನೋ ಗೌರವ ಏನದ ಹಾಳು ಮಾಡ್ಲತ್ತಾರ ಇವ್ರ ಬಗ್ಗೆ ಆ್ಯಕ್ಷನ್ ಆಗ್ಬೇಕಂತೇಳಿ ಇವತ್ತು ನಾವು ಒಂದು ಹೋರಾಟದ ಮುಖಾಂತರ ತಿಳಿಸ್ತಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೀದರ್ ಜಿಲ್ಲಾ ಶಾಖೆಗೆ 1976 ಮಂಜೂರಾಗಿದ್ದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ನಿವೇಶನವನ್ನು ಕೋರ್ಟ್ ಮೂಲಕ
संघ के वापस बंद संघ जिलाध्यक्ष राजेंद्र कुमार गंगे बीदर नगर सुद्दिवाहिनियोंदिगे हर्ष व्यक्तपडिसिदरु। अल्लदे इंदु हीरलाल पनलाल शालेय बलि भूमि पूजे माडुव मूलक मुंबरुव दिनगळल्लि कचेरि निर्मिसलागुवुदेंदु मातनाडुत्ता हेळिदरु। राजेंद्र कुमार गंगे सुमारु 48 ವರ್ಷಗಳ ಹಿಂದೆ ಸರ್ಕಾರಿ ನೌಕರರ ಸಂಘದ ನಿವೇಶನವನ್ನು ಕೋರ್ಟ್ ಹೋರಾಟ ಮೂಲಕ ಹಿಂಪಡೆಯಲಾಗಿದೆ ಎಂದು ಹೇಳಿದರು। ಈ ಸಂದರ್ಭದಲ್ಲಿ ರಾಜಶೇಖರ್ ಮಂಗಲ್ಗಿ, ಬಸವರಾಜ್, ರಾಜಕುಮಾರ್, ಡಾಕ್ಟರ್ ವೈಶಾಲಿ ಹಾಗೂ ಈ ಸಂಘದ ಪದಾಧಿಕಾರಿಗಳು ಹಾಗೂ ಸರ್ಕಾರಿ ನೌಕರರು ಇದ್ದರು। ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಏರವಾಡಿ 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 ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಏರವಾಡಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಏರವಾಡಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಏರವಾಡಿ ನಿವೇಶನೆ ಅದು ಸುಮಾರು ವರ್ಷಗಳಿಂದ ವೈಶಾಲಿ ಮೇಡಂ ಅವರಿಗೆ ಮತ್ತು ನಮ್ಮೆಲ್ಲ ಸಂಘದ ಪದಾಧಿಕಾರಿಗಳಿಗೂ ಎಲ್ಲ ಇಲಾಖೆ ನಿರ್ದೇಶಕರಿಗೂ ಎಲ್ಲ ನೌಕರ ಬಾಂಧವರಿಗೂ ನಮ್ಮ ಸಂಘದ ಪರವಾಗಿ ಪೂರ್ವಕವಾದಂತ ಸ್ವಾಗತವನ್ನು ಕೋರುತ್ತೇನೆ। ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘಕ್ಕೆ ಎಲ್ಲರ ಕೈ ಮೇಲೆ ಮಾಡ್ರು ಫೋಟೋ ಬರ್ತದೆ ಎಲ್ಲರ ಕೈ ಮೇಲೆ ಸರ್ಕಾರಿ ನೌಕರ ಸಂಘದ ಈ ಒಂದು ಇವತ್ತಿನ ಒಂದು ಕೆಲಸ ನಿಜವಾಗ್ಲೂ ನಾವು ಸರ್ಕಾರಿ ನೌಕರ ಸಂಘದ ಒಂದು ಇತಿಹಾಸದಲ್ಲಿ ಬರೆದಿಡ್ತಕ್ಕಂಥ ಒಂದು ಕೆಲಸ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ನಾನು। ಯಾಕಂದರೆ ಈ ಒಂದು ಏನು ಸೈಟು ಅಲಾಟ್ಮೆಂಟ್ ಆಗಿದೆಲ್ಲ 1976 ಈ ಒಂದು ಸೈಟು ಅಲಾಟ್ಮೆಂಟ್ ಆಗಿದೆ ಅಂದರೆ ಇಲ್ಲಿಗೆ 48 ವರ್ಷಗಳ ಕಾಲ ಈ ಒಂದು ಸೈಟ್ ಅಲಾಟ್ಮೆಂಟ್ ಆಯಿತು। ಅದು ನಮ್ಮವರು ಕೂಡ ಎಲ್ಲ ಹಿಂದಿನ ಅಧ್ಯಕ್ಷರು ಕೂಡ ಎಲ್ಲ ಕೆಲಸ ಮಾಡಿದ್ದಾರೆ ಪ್ರಯತ್ನ ಮಾಡಿದ್ದಾರೆ ಇಲ್ಲ ಅಂತಿಲ್ಲ। ಈ ಒಂದು ಸೈಟು ಸಣ್ಣದಾಗಿರೋದ್ರಿಂದ ಯಾರೂ ಅಷ್ಟು ಇದಕ್ಕೆ ಒಂದು ಒಂದು ಕಂಪೌಂಡ್ ಹಾಕೋದಾಗಲಿ ಅದಕ್ಕೆ ಎನ್ಕರೇಜ್ಮೆಂಟ್ ಮಾಡೋದಾಗ ಅಂದರೆ ಯಾರು ಕೂಡ ಅದಕ್ಕೆ ಯಾರು ಬರಲಾರ್ದಂಗೆ ಒಂದು ಫೆನ್ಸಿಂಗ್ ಕೂಡ ಯಾರು ಒಂದು ಮಾಡಬೇಕಾಗಿತ್ತು ಮಾಡಲಿಕ್ಕೆ ಅವ್ರಿಗೆ ಆಗಿಲ್ಲ। ಆದರೂ ಕೂಡ ಬೇರೆಯವ್ರಿಗೆ ಕೆಲವರು ವ್ಯಕ್ತಿಗಳು ಇದನ್ನು ಈ ಒಂದು ಸಂಸ್ಥೆಯ ಒಂದು ನೌಕರ ಸಂಘದ ಒಂದು ಆಸ್ತಿಯನ್ನು ಬೇರೆಯವರು ತಮ್ಮ ಹೆಸರಿಗೆ ಮಾಡ್ಕೋಬೇಕಂತೇಳಿ ಪ್ರಯತ್ನ ಮಾಡಿ ಕಳೆದ 20-30 ವರ್ಷದಿಂದ ಕೋರ್ಟ್ದಲ್ಲಿ ವ್ಯಾಜ್ಯ ನಡೀತಾ ಇತ್ತು। ನಾನು ಕೂಡ 11 ವರ್ಷದ ಜಿಲ್ಲಾಧ್ಯಕ್ಷನಾಗಿ ಕೋರ್ಟ್ನಲ್ಲಿ 10 ವರ್ಷಗಳ ಕಾಲ ಈ ಒಂದು ಕೋರ್ಟ್ನಲ್ಲಿ ತಿರುಗಾಡಿ ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದು ಪ್ಯೂರ್ಲಿ NGO ಅಂದರೆ ಸರ್ಕಾರಿ ನೌಕರ ಸಂಘದ ಗೃಹ ನಿರ್ಮಾಣ ಸಂಘದ ಇರತಕ್ಕಂಥ ಒಂದು ನಿವೇಶನ ಈ ನಿವೇಶನ ಮತ್ತು ಸರ್ಕಾರಿ ನೌಕರ ಸಂಘಕ್ಕೆ 1976 ಅಲಾಟ್ಮೆಂಟ್ ಮಾಡಿದ್ದಾರೆ। ಈ ಒಂದು ಪ್ಲಾಟಿನ ನಂಬರು ಸರ್ವೆ ನಂಬರ್ದಲ್ಲಿ 789 ಅಂತೇಳಿ ಸರ್ವೆ ನಂಬರ್ ಇದೆ ಅದರಲ್ಲಿ ಪ್ಲಾಟ್ ನಂಬರ್ 1/1 ಅಂತಿದೆ ಅದಕ್ಕೆ
टोटली मेजरमेंट के 3446 स्क्वेर फीट है टोटल अदा इवती दिवस नोड़ताबूद आवत्न काल के वो व्याल्यू इतना दिवस नन अन्सद सुमार कोटिगटे आस्तिरतको वो नम सरकारी नौकर संघ आस्ति अल सरकारी नौकर संघ पदाधिकारी नावेल सीरी ऐन बीदरदली नड़ीत कोर्टल कूड़ा पेशी अटेडी एदरीक जनर और केस कूड़ा डिसमिस कूड़ा आयु मत अपील कूड़ा मुंह अपील कूड़ा हो अल अपील कूड़ा डिसमिस आगतकलस मत मोटेशन चालेज कूड़ा नम आरसी आफीस के कलबुर्गी कूड़ा अलू कूड़ा आरसी आफीसन कूड़ा वकील ना फैट मी अल आरसी आफीसन और मोटेशन कूड़ा रद्दातकलस टोटल और वो शेड कूड़ा रद्दायत डिसमिस मत मोटेशन कूड़ा और रद्दायत अदक प्योरली सरकारी नौकर संघ अप्रूव लेआउट इतको सैटू अदक नौकर संघ के नम हकी नम स्वाधीन बंद अंत ना भाला हमें इष्टपड़ता याकंद्रे वो परिश्रम ये नम स्वंत आस्ती ना बड़दाड़बू सार्वजनिक सर्ग नौकर संघद भाला यार प्रयत्न ईर सक्सेस इतना नावे उदाहरण इष्टपड़ता भाज जन ईर व्यवस्था यारू कलेक्टर अगर नानू बंद मेले ईर ये नेग्लेक्टर अली प्रताप नगर कूड़ा भाला वाले भव्यवाद सरकारी नौकर भवन है अब नमेंगे आफीस के भाला आफीस तिगड़े भाला दूर आगे कष्ट आगता नावे सिटी सेंट्रदल वो सैट इतो नम सैटू नमें अदे शीघ्रदल स्थल सरकारी नौकर संघ आफीसू कटड़ मतक योजने कूड़ा हाकी इलेस प्रारंभमीतकती निजवा वो ना नौकर संघ कोटि एर कोटि को दुडू जग सली साध्य अदूँ नमर हिगोटार अलाटमेंट मास्क्रे और प्रयत्न फल मत यह टीम नमेल संघ टीम एलू कूड़ा सीरी प्रयत्न फल अदक नाव दिवस सरकारी नौकर संघ डाक्युमेंट्स क्लियर आदमे नम वो जग के सैटी बंद नौकर संघ आस्ति अंत बोर्ड हाकि पूजयी नम एला पदाधिकारी कूड़ा भाजंडी सैट अद कूड़ा गुर्तिलूल कूड़ा स्पाट मेल कर्सी पूजयी महिति कूड़ा को नावेलू कर्सदी अदू टाइमिंग बंद कार्यक्रम कूड़ा यशस्वी अदक नौकर संघ संघ पदाधिकारी कूड़ा ना नाम सदस्य कूड़ा नौकर संघरेलू कूड़ा हृत्पूर्व धन्यवाद सल्ता है ಪೌರಾಡಳಿತ ಸಚಿವರ ನಿವೇಶನದ ಪತ್ರಕ್ಕೆ ಕಿಮ್ಮತ್ತು ಕೊಡದೆ ಸುತ್ತೂಲೆ ಇಲ್ಲದೆ ಅಧಿಕಾರ ದುರುಪಯೋಗ ಮಾಡಿ 50 ಪೌರಕಾರ್ಮಿಕರ ನೇಮಕ ಕೆಲವು ಪೌರಕಾರ್ಮಿಕರನ್ನ ತನ್ನ ಮನೆಯಲ್ಲಿ ದುಡಿಸಿಕೊಳ್ಳುತ್ತಿರುವ ಬೀದರ್ ಜಿಲ್ಲಾ ನಗರಾಭಿವೃದ್ಧಿ ಯೋಜನಾ ನಿರ್ದೇಶಕರಿಗೆ ಸೇವೆಯಿಂದ ಅಮಾನತು ಮಾಡಲು ಆಗ್ರಹಿಸಿ ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ಪೌರಾಡಳಿತ ನಿರ್ದೇಶಕರಿಗೆ ವೀರ ಕನ್ನಡಿಗರ ಸೇನೆ ಜಿಲ್ಲಾ ಘಟಕ ಬೀದರ್ ವತಿಯಿಂದ ಮನವಿ ಪತ್ರ ಸಲ್ಲಿಸಲಾಗಿದೆ ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ಪೌರಾಡಳಿತ ನಿರ್ದೇಶಕರು ಬೆಂಗಳೂರರವರೆಗೆ ವೀರ ಕನ್ನಡಿಗರ ಸೇನೆ ಜಿಲ್ಲಾ ಘಟಕ ಬೀದರ್ ವತಿಯಿಂದ ಮನವಿ ಪತ್ರದ ಮೂಲಕ ಬೀದರ್ ನಗರದಲ್ಲಿ ವಾಸವಾಗಿರುವ ಶೀತಲ್ ಸವಿತಾ ಕರಣ್ ಕುಮಾರ್ ಪವನ್ ಕುಮಾರ್ ನಾಲ್ಕು ಜನರು ಬಡವರಾಗಿದ್ದಾರೆ ಉಪಜೀವನ ನಡೆಸುವುದು ಕಷ್ಟವಾಗುತ್ತಿದೆ ಇವರ ಉಪಜೀವನಕ್ಕಾಗಿ ಗುತ್ತಿಗೆ ಆಧಾರದ ಮೇಲೆ ಡಿ ಗ್ರೂಪ್ ನೌಕರಿಯನ್ನ ನೀಡಲು ವೀರ ಕನ್ನಡಿಗರ ಸೇನೆ ಜಿಲ್ಲಾಧ್ಯಕ್ಷನಾದ ನಾನು ಮುಕೇಶ್ ಹಗಂಜ್ ಮಾನ್ಯ ಪೌರಾಡಳಿತ ಮತ್ತು ಹಜ್ ಸಚಿವರು ಕರ್ನಾಟಕ ಸರ್ಕಾರವರಲ್ಲಿ ಮನವಿಯನ್ನ ಮಾಡಿಕೊಂಡಾಗ ಮಾನ್ಯ ಸಚಿವರು ಮನವಿಗೆ ಸ್ಪಂದನೆ ಮಾಡಿ ಉಲ್ಲೇಖದಲ್ಲಿ ತಿಳಿಸಿರುವ ದಿನಾಂಕ 10/9/2023 ರಂದು ಮಾನ್ಯ ಯೋಜನಾ ನಿರ್ದೇಶಕರು ಜಿಲ್ಲಾ ನಗರಾಭಿವೃದ್ಧಿ ಕೋಶ ಬೀದರ್ ಅವರಿಗೆ ಟಿಪ್ಪಣಿ ಪತ್ರ ಬರೆದು ಸೂಚಿಸಿ ನಾಲ್ಕು ಜನರಿಗೆ ಗುತ್ತಿಗೆ ಆಧಾರದ ಮೇಲೆ ಡಿ ಗ್ರೂಪ್ ನೌಕರಿ ನೀಡಲು ತಿಳಿಸಿದ್ದಾರೆ ಈ ಪತ್ರಕ್ಕೆ ಸೂಕ್ತ ಕ್ರಮವನ್ನ ವಹಿಸುವಂತೆ ಪೌರಾಯುಕ್ತರು ಬೀದರ್ ನಗರಸಭೆಯವರಿಗೆ ಸೂಚಿಸಿರುವ ವಿಷಯ 6 ತಿಂಗಳಾದರೂ ನೇಮಕವನ್ನ ಮಾಡಿಕೊಳ್ಳುತ್ತಿಲ್ಲ ಸಂಪುಟ ದರ್ಜೆ ಸಚಿವರ ಪತ್ರಕ್ಕೆ ಕಿಮ್ಮತ್ತು ಕೊಡದ ಯೋಜನೆ ನಿರ್ದೇಶಕರು ಸರ್ಕಾರದ ಸುತ್ತೋಲೆ ಇಲ್ಲದೆ 50 ಪೌರಕಾರ್ಮಿಕರ ನೇಮಕ ಸೇವೆಯಿಂದ ಅಮಾನತು ಮಾಡಿ ಮತ್ತೊಬ್ಬ ಅಧಿಕಾರಿಗಳಿಂದ ಕೆಲಸವನ್ನ ಮಾಡಿಸಿಕೊಟ್ಟಾಗ ಸಚಿವರ ಪತ್ರಕ್ಕೆ ಶಕ್ತಿ ಬರುತ್ತದೆ ಅಲ್ಲದೆ ಬೀದರ್ ನಗರಸಭೆಗೆ ಡಿ ಗ್ರೂಪ್ ನೌಕರರಾದ ನಗರಸಭೆ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವುದು ಸರ್ಕಾರದ ನಿಯಮವಾಗಿದೆ ಆದರೆ ನಗರ ಯೋಜನಾ ನಿರ್ದೇಶಕರ ಮನೆಯಲ್ಲಿ 4-5 ನೌಕರರು ಕಳೆದ 3 ತಿಂಗಳಿಂದ ಕೆಲಸವನ್ನ ಮಾಡುತ್ತಿದ್ದಾರೆ ತಪ್ಪು ಮಾಡುತ್ತಿರುವ ಜಿಲ್ಲಾ ನಗರಕೋಶ ಯೋಜನಾ ನಿರ್ದೇಶಕರಿಗೆ ಸೇವೆಯಿಂದ ಅಮಾನತು ಮಾಡಲು ಈ ಮನವಿ ಪತ್ರದ ಮೂಲಕ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ
ಸೇನೆ ರಾಜ್ಯ ಸಂಚಾಲಕ ಸುಬ್ರಣ್ಣ ಕರಕನಳ್ಳಿ, ಜಿಲ್ಲಾಧ್ಯಕ್ಷ ಮುಖೇಶ್ ಹಗಂಜ್, ಕಾರ್ಯಾಧ್ಯಕ್ಷ ನಾಗೇಶ್ ಸೇನೆ, ತಾಲೂಕಾಧ್ಯಕ್ಷ ಅಂಬದಾ ಸೈನೆ, ಸಂದೀಪ್ ಚಾಂಬೋಳ್, ದೇವರಾಜ್ ಪತಂಗೆ, ರಾಹುಲ್ ಬೌದ್ಧೆ, ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಜಡ್ಗೆ, ನಗರಾಧ್ಯಕ್ಷರಾದ ಕರಣ್ ಜಡ್ಗೆ ಹಾಗೂ ಕಾರ್ಯಕರ್ತರು ಇದ್ದರು. ಏನು ಜಾಬ್ ತಗ್ತಾ ಇದ್ದಾರೆ ಪಿ ಡಿ ಅವರು, ಸಿ ಎಮ್ ಸಿ ಕಮಿಷನರು ಹಾಗೂ ಸಿ ಎಮ್ ಸಿ ಅಧ್ಯಕ್ಷರಿಗೆ ಜಿಲ್ಲಾಧಿಕಾರಿಗೆ ಗಮನಕ್ಕಿಲ್ಲದೆ ಯಾವುದೇ ನೋಟಿಫಿಕೇಶನ್ ಇಲ್ಲದೆ ಇವರೇನು ಕೆಲಸಕ್ಕೆ ತಗೊಳತ್ತಾರ? ಕೇಳಕ್ಕೆ ಹೋದ್ರೆ ನಾ ಎಂಟ್ರಿ ತಗೊಂದಿಲ್ಲ, ನಾ ತಗೊಂದಿಲ್ಲ ಮಟ್ಟಿಲ್ಲ ಅಂತಂದು ಕಮಿಷನರ್ ಮೇಲೆ ಆರೋಡಿಲತ್ತಾರ. ಇವರು ತಾರತಮ್ಯ ಮಾಡತ್ತಾರ, ಹೆಣ್ಮಕ್ಳಿಗೆಲ್ಲ ತಗೊಂಡು ರೋಡ್ ಮೇಲೆಲ್ಲ ಕೆಲಸ ಮಾಡಿಸ್ಕೊಂಡು ಇವ್ರು ಬೇಕಂತ ಹರೆಸ್ಮೆಂಟ್ ಮಾಡತ್ತಾರ ಪಬ್ಲಿಕ್ಕಿಗೆ ಪಿ ಡಿ ಅವರು. ಅದಕ್ಕೆ ವರ್ಗಾವಣೆ ಮಾಡಬೇಕು. ಇವ್ರು ಬೇಕಂತ ಜಿಲ್ಲಾಧಿಕಾರಿಗೆ ಗಮನಕ್ಕಿಲ್ಲದೆ ಯಾವುದೇ ನೋಟಿಫಿಕೇಶನ್ ಇಲ್ಲದೆ ಇವ್ರು ಕೆಲಸ ಮಾಡಿಸ್ಕೊಳತ್ತಾರ. ಸಂಬಂಧಪಟ್ಟ ಲೇಬರ್ ಇನ್ಸ್ಪೆಕ್ಟರ್ ಅವರಿಗೆ ದಬಾವ್ ಹಾಕಿ ಇವ್ರು ಕೆಲಸ ಮಾಡಿಸ್ಕೊಳತ್ತಾರ. ಕೇಳಕ್ಕೆ ಹೋದ್ರೆ ಸಿ ಎಮ್ ಸಿ ಕಮಿಷನರಿಗೆ ಕೇಳು, ಅವ್ರಿಗೆ ಕೇಳಲ್ತ ಸಿ ಎಮ್ ಸಿ ಕಮಿಷನರಿಗೆ ಕೇಳಿದ್ರೆ ಅವ್ರು ನನ್ನ ಗಮನಕ್ಕಿಲ್ಲಪ್ಪ, ಅವರಿಗೆ ಕೇಳಬೇಕು. ನೀವು ನಮಗೇನೋ ತಿಳಿಸಲ್ಲೇ ಕೆಲಸ ತೆಕ್ಕೊಳತ್ತಾರ. ಅವರು ಏ ರವೀಂದರ್ ಕಾಂಬಳೆ ಅವ್ರಿಗೆ ಕೇಳಿದ್ರೆ ಏನೋ, ಅವರು ಪಿ ಡಿ ಅವರಿಗೆ ಕೇಳ್ರಿ, ವಿನೋದ್ ಸರಿಗೆ ಕೇಳಿದ್ರೆ ಪಿ ಡಿ ಅವರಿಗೆ ಕೇಳ್ರಿ, ಅವ್ರು ಕೇಳಿದ್ರೆ ಕೆಲಸ ತಗೋತೇವು. ಹಿಂಗಂದು ಜನಕ್ಕೆಲ್ಲ ಮೋಸ ಮಾಡತ್ತಾರ. ಇವರೆಲ್ಲರೂ ದುಡ್ಡು ತಗೊಂಡು ಏನು ಕೆಲಸ ಮಾಡ್ಕೊಳತ್ತಾರ ಬೀಳತ್ತಾರ ಅದು ಯಾರಿಗೂ ಗೊತ್ತಿಲ್ಲ. ಪಿ ಡಿ ಅವರು ಏಕಾಂಗಿಯಾಗಿ ಜಿಲ್ಲಾಧಿಕಾರಿಗೆ ತಿಳಿಸಲ್ನೇ, ಚೀಲ್ ಲೇಬರ್ ತಿಳಿಸಲ್ನೇ ಕೆಲಸ ಮಾಡ್ಕೊಳತ್ತಾರ. ಹಾಗೂ ರಹೀಮ್ ಖಾನ್ ಅವರು ಶಿಫಾರಸ್ ಲೆಟರ್ ಕೊಟ್ಟರು ಬಿ ಇವರು ವರ್ಕ್ ಅದಕ್ಕೆ ಏನು ಸೂಚನೆ ಕೂಡದಲ್ಲೇ ಹೋಗಾರೆ, ಅದಕ್ಕೇನು ಲೆಟ್ರ್ ಕಿಮ್ಮತ್ತಿಲ್ಲ. ಹಾಗೂ ಮುಖ್ಯಮಂತ್ರಿ ಅವ್ರ ಲೆಟ್ರ್ ಬಂದರು ಬಿ, ಡಿ ಎಮ್ ಎ ಆಫೀಸ್ಲಿಂದ ಲೆಟ್ರ್ ಬಂದರು ಬಿ, ಕಿಮ್ಮತ್ ಕೊಡಲ್ಲಾಗ್ಯಾರ. ಇವರು 4 ವರ್ಷ ಆಯಿತು ಇಲ್ಲೇ ಕೆಲಸ ಮಾಡತ್ತಾರೆ ಪಿ ಡಿ ಅವರು, ಅವ್ರಿಗೆ ವರ್ಗಾವಣೆ ಮಾಡಬೇಕು, ಇಲ್ಲಂದರೆ ಇದು ಸೂಕ್ತ ಕ್ರಮ ತಗೋಬೇಕಂತಂದು ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ ಜಿಲ್ಲಾಧಿಕಾರಿಗಳಿಗೆ. ಅಂದರೆ ಬೀದರ್ ನಗರಸಭೆಯ ಯೋಜನಾ ನಿರ್ದೇಶಕರಾಗಿ ಆಗಿರ್ತಕ್ಕಂಥವರು ತನ್ನ ಪೌರ ಆಯುಕ್ತರ ಗಮನಕ್ಕಿರಲಾರ್ದೇ, ಜಿಲ್ಲಾಧಿಕಾರಿಗಳ ಗಮನಕ್ಕಿರಲಾರ್ದೇ ಹುದ್ದೆಗಳನ್ನು ನೇಮಕ ಮಾಡಿಕೊಂಡು ಆದೇಶವನ್ನು ಕೊಡ್ತಾ ಇದ್ದಾರೆ. ಇದು ತಪ್ಪು. ಒಬ್ಬ ಅಧಿಕಾರಿಯನ್ನು ತನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಂಥ ಸನ್ನಿವೇಶವನ್ನು ಸೃಷ್ಟಿ ಮಾಡಿದ್ದಾರೆ. ಅಲ್ಲದೇ ಪೌರಾಡಳಿತ ಮತ್ತು ಹಜ್ ಸಚಿವರು 1/9/2023 ಈ ಬೀದರ್ ನಗರದ ಸ್ಯಾಗಂಧದ 4 ಜನರಿಗೆ ನೌಕರಿ ನೇಮಕ ಡಿ ಗ್ರೂಪ್ ಹುದ್ದೆ ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲು ಆದೇಶವನ್ನು ಕೊಟ್ಟಿದ್ದಾರೆ. ಆ ಆದೇಶ ಪತ್ರವನ್ನು 6 ತಿಂಗಳಾದರೂ ಸಹ ಅದಕ್ಕೆ ಕಡೆಗಣಿಸಿ ತನ್ನ ಸ್ವಾರ್ಥದಲ್ಲಿ ತನಗೆ ಬೇಕಾಬಿಟ್ಟು ಬೇಕಾದವರನ್ನು ನೇಮಕ ಮಾಡ್ಕೊಳ್ತಾ ಇದ್ದಾರೆ. ಒಬ್ಬ ಅಧಿಕಾರಿ ಈಗ ಈ ಅಧಿಕಾರಿ ಈ ಥರ ಮಾಡಬಾರ್ದು. ನಗರ ಯೋಜನಾ ನಿರ್ದೇಶಕರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ನಗರಸಭೆ ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ಪೌರಾಯುಕ್ತರಿದ್ದಾರೆ, ಆಡಳಿತ ಸಿಬ್ಬಂದಿ ವರ್ಗದವರಿದ್ದಾರೆ ಮತ್ತು ಕಾರ್ಮಿಕ ನಿರೀಕ್ಷಕರಿದ್ದಾರೆ. ಅವ್ರ ಗಮನಕ್ಕೆ ಬಾರದಾರ್ದೇ ತನಗೆ ಬೇಕಾದವ್ರನ್ನು ಯಾರು ಬೇಕಾಯ್ತಾರೋ ಅಂಥವ್ರನ್ನು ನೇಮಕ ಮಾಡ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅಲ್ಲದೇ 4-5 ತಿಂಗಳಿಂದ ತನ್ನ ಮನೆಯಲ್ಲಿ ಕಾರ್ಮಿಕರನ್ನು ದುಡಿಸ್ಕೊಳ್ತಾ ಇದ್ದಾರೆ. ಒಬ್ಬ ಅಧಿಕಾರಿಯಾಗಿ ಈ ಥರ ಮಾಡುವುದು ತಪ್ಪು, ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಒಂದು ವೇಳೆ ಪಿ ಡಿ ಅವರ ಮೇಲೆ ಅಧಿಕಾರವನ್ನು ಚಲಾಯಿಸಿ ಸೇವೆಯಿಂದ ಅಮಾನತು ಮಾಡಲಿಲ್ಲ ಅಂತಂದರೆ ವೀರ ಕನ್ನಡಿಗರ ಸೈನ್ಯದಿಂದ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ. ಕಳೆದ 2020 ಫೆಬ್ರವರಿ 7 ಬೀದರ್ ಬೆಂಗಳೂರು ವಿಮಾನ ಪ್ರಾರಂಭವಾಯಿತು. ಯಶಸ್ವಿಯಾಗಿ ವಿಮಾನ ಹಾರಾಟ ಮಾಡಿದ್ದರು. ಪ್ರಾದೇಶಿಕ ಸಂಪರ್ಕ ಸಾಮಾನ್ಯ ನಾಗರಿಕರು ಉಡಾನ್ ಯೋಜನೆ ಅಂದಿನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ವಿಮಾನ ಹಾರಾಟಕ್ಕೆ ಚಾಲನೆ ನೀಡಿದ್ದರು. ವಿಮಾನಯಾನವು ಪುನಃ ಪ್ರಾರಂಭಿಸಬೇಕು ಎಂದು ಭಾರತ ರಕ್ಷಣಾ ವೇದಿಕೆ ಕೇಂದ್ರ ವಿಮಾನಯಾನ ಸಚಿವರಲ್ಲಿ ಮನವಿ ಮಾಡಿಕೊಂಡಿದೆ. ದಿನಾಂಕ 7/2020 ಬೀದರ್ ಬೆಂಗಳೂರು ವಿಮಾನ ಹಾರಾಟ ಮಾಡಿತ್ತು. ವಿಮಾನ ಹಾರಾಟಕ್ಕೆ ಚಾಲನೆ ಕಾರ್ಯಕ್ರಮದಲ್ಲಿ ಬೀದರ್ ಲೋಕಸಭೆ ಶಾಸಕರು ಸಹ ಉಪಸ್ಥಿತರಿದ್ದರು. ಈ ಹಿಂದೆ ವಿಮಾನ ಕಾರ್ಯಾಚರಣೆ ಒಪ್ಪಂದವನ್ನು ನಿಗದಿಪಡಿಸಲಾಗಿತ್ತು. ಈ ಒಪ್ಪಂದವು 2023 ಕೊನೆಗೊಂಡಿತ್ತು. ಹಾಗಾಗಿ ಸ್ಟಾರ್ ಪ್ರೈವೇಟ್ ಲಿಮಿಟೆಡ್ ಜೊತೆಗಿನ ಒಪ್ಪಂದವನ್ನು ಮರುಪ್ರಾರಂಭಿಸಲು ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಬೀದರ್ ಬೆಂಗಳೂರು ವಿಮಾನ ಹಾರಾಟ ತಕ್ಷಣ ಆರಂಭಿಸಿ ಬೀದರ್ ಜನತೆಗೆ ಅನುಕೂಲ ಮಾಡಿಕೊಡಬೇಕೆಂದು ಇಂದು ಭಾರತ ರಕ್ಷಣಾ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ
ವಿಮಾನಯಾನ ಮತ್ತು ಉಕ್ಕಿನ ಸಚಿವರಾದ ಜ್ಯೋತಿರಾದಿತ್ಯ ಎಂ ಸಿಂಧಾಯಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಭಾರತ ರಕ್ಷಣಾ ವೇದಿಕೆಯ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ಗೌಡಪ್ನೂರ್, ಡಾಕ್ಟರ್ ಪ್ರದೀಪ್ ಯನಗುಂದೆ, ಅರುಣ್ ಕೋಟ್ಗೆ, ಶರಣ್ ಪ್ರಸಾದ್, ಬಸವರಾಜ್ ಪಾಟೀಲ್, ಶ್ರೀನಿವಾಸ್ ಮಲ್ಬಾ, ಬಸವರಾಜ್ ಪಾಟೀಲ್ ಉಪಸ್ಥಿತರಿದ್ದರು. ಆದಷ್ಟು ಬೇಗ ವಿಮಾನ ಹಾರಾಟ ಪ್ರಾರಂಭ ಆಗಬೇಕಂತೇಳಿ ನಮ್ಮೆಲ್ಲರಿಗೆ ಆಸೆಯೂ ಇದೆ, ಬೇಕಾಗಿದೆ, ನಿರೀಕ್ಷಣೆ ಇದೆ, ಇಂಪಾರ್ಟೆಂಟೂ ಇದೆ. ಅದಕ್ಕೆ ಈ ಎಲೆಕ್ಷನ್ನಲ್ಲಿನೂ ತಕ್ಕ ಪಾಠ ಕಲಿಸ್ತೇವೆ ನಾವು. ಅದು ಬೇಗನೆ ಆಗಿಲ್ಲ ಅಂದರೆ ಆಮೇಲೆ ಇದು ರಾಜ್ಯಪಾಲವ್ರದ್ದು ನೇತೃತ್ವದಲ್ಲಿ ಬರುತ್ತೆ ಇವಾಗ ಎಲೆಕ್ಷನ್ ಕೂಡಿಕೊಂಡಾದಮೇಲೆ. ಅದಕ್ಕೆ ಅವ್ರಿಗೆ ಕೂಡ ಮನವಿ ಮಾಡ್ತೀನಿ ನಾನು. ನಮ್ಮ ಕರ್ನಾಟಕದ ಕ್ರೀಡ ಬೀದರ್, ಅದಕ್ಕೆ ನೀವು ಕೀಳಾಗಿ ನೋಡೋಕೆ ಹೋಗ್ಬೇಡ್ರಿ. ಯಾವುದೇ ನಮ್ಮ ಮಿನಿಸ್ಟರ್ ಆಗಲಿ, ಕೇಂದ್ರ ಮಿನಿಸ್ಟರ್ ಆಗಲಿ, ಇನ್ಚಾರ್ಜ್ ಮಿನಿಸ್ಟರ್ ಆಗಲಿ, ಎಮ್ ಎಲ್ ಎ ಆಗಲಿ, ಕೇಂದ್ರ ಸಚಿವರಾಗಲಿ, ಇವರೆಲ್ಲ ಇದನ್ನು ವೇಸ್ಟ್ ಅದ ನಮ್ಮ ಬೀದರಿಗೆ. 4 ತಿಂಗಳಾಯಿತು, ಎಷ್ಟು ಜನ ಎಷ್ಟು ಸಫರ್ ಆಗ್ತಾರೆ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ. ಅದು ಅದು ನಮ್ಮಂಥ ಸಾಮಾನ್ಯ ಜನರಿಗೆ ಗೊತ್ತಿದೆ. ಅದು ವಿಮಾನ ಹಾರಾಟ ಮಾಡಲು ನಿಮ್ಮ ಕೈವಾಡ ಭಾಳಷ್ಟು ಇರುತ್ತೆ, ಅದರಲ್ಲಿ ನಿಮ್ಮ ಸಪೋರ್ಟ್ನ ಭಾಳಷ್ಟು ಬೇಕು ನಮಗೆ. ನಿಮ್ಮ ಸಹಕಾರ ನಮಗೆ ಹಮೇಶ ಇರಲಿ. ಮತ್ತು ಎಲೆಕ್ಷನ್ನಲ್ಲಿ ಏನು ಪಾಠ ಕಲಿಸ್ಬೇಕು ಅದು ಕಲಿಸೇ ಬಿಡ್ತೇವೆ ನಾವು. ಜನರು ಸಾಮಾನ್ಯ ಜನರು ಅವ್ರಿಗೂ ಭಾಳ ಕಳಗಳಿಂದ ಕೇಳ್ಕೊಳ್ತೇನೆ ಅವ್ರಿಗೂ. ಆದಷ್ಟು ಬೇಗ ಇದು ಪ್ರಾರಂಭ ಆಗ್ತದೆ ಅಂತೇಳಿ ನಮಗೆ ಒಂದು ಹೋಪ್ ಇದೆ. ಬೀದರ್ ಜಿಲ್ಲೆ ಹಿಂದುಳಿದ ಪ್ರದೇಶ ಎಂದು ಮತ್ತೊಮ್ಮೆ ಸಾಬೀತು ಮಾಡಲು ಹೊರಟಿದ್ದಾರೆ ಮೂರು ಸಚಿವರು, ಕೇಂದ್ರ ಸಚಿವರು, ಉಸ್ತುವಾರಿ ಸಚಿವರಿಗೂ ನಾಮನಿರ್ದೇಶನ ಆಗಿದೆ. ಈಗ ನಿಗಮ ಮಂಡಳಿಯ ಅಧ್ಯಕ್ಷರು, ಬುಡಾ ಚೇರ್ಮನ್ನು, ಇವರೆಲ್ಲ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡದೆ ಕೇವಲ ರಾಜಕೀಯ ಮಾಡ್ತಾ ಇದ್ದಾರೆ ವಿನಃ ಮತ್ತೇನು ಕೆಲಸ ಮಾಡ್ತಾ ಇಲ್ಲ. ಇವಾಗ ನೋಡಿ, ವಂದೇ ಭಾರತ್ ಎಕ್ಸ್ಪ್ರೆಸ್ ಗುಲ್ಬರ್ಗದಿಂದನೇ. ಯಾಕೆ ಬೀದರಲ್ಲಿ ಜನರಿಲ್ವಾ ಬೆಂಗಳೂರಿಗೆ ಹೋಗೋಕ್ಕೆ? 78% ಜನರು ಬೆಂಗಳೂರು ಕಡೆಯಲ್ಲಿ ಕೆಲಸಕ್ಕೆ ಹೋಗಿ ತಂದೆ ತಾಯಿಯನ್ನು ಬಿಟ್ಟು, ಹೆಂಡತಿ ಮಕ್ಕಳನ್ನು ಬಿಟ್ಟು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅನುಕೂಲತೆಗಾಗಿ ವಿಮಾನ ನಿಲ್ದಾಣ ಒಂದಿತ್ತು, ಉಡಾನ್ ಯೋಜನೆ, ಅದು ಕೂಡ ಇವರು ಯಶಸ್ವಿಯಾಗಿ, ಇವರು ಹಾರಾಟ ಕಂಟಿನ್ಯೂ ಆಗಿ ಚಲಾವಣೆಯಲ್ಲಿ ಇಡದ ಹಿನ್ನೆಲೆಯಲ್ಲಿ ಇಂಥ ಹೀನಾದಂಥ ನಾಚಿಕೆ ಬರ್ತಾ ಇದೆ ನಮಗೆ. ನಾವು ಬೀದರ್ ಜನತೆಯವರಲ್ಲಿ ನಿಮ್ಮ ಹತ್ರ ಇಲ್ಲೇ ಏನ್ರಿ ಏರ್ಫೋರ್ಸ್ ಇದೆ ಅಲ್ಲ, ಏರ್ಪೋರ್ಟ್ ಇಲ್ಲ ಅಂತ ಜನರು ನಮಗೆ ಹೇಳ್ತಾ ಇದ್ರೆ ಒಂದು ಇದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಎಲೆಕ್ಷನ್ ಬಂದಿದೆ, ಸರಿಯಾದ ವ್ಯಕ್ತಿಗೆ ಜನಸಾಮಾನ್ಯರು ಈ ಸರ್ತಿ ಮತ ನೀಡಿ ಡೆಫಿನೆಟ್ಲಿ ಪಾಠ ಕಲಿಸೋದು ಗ್ಯಾರಂಟಿ ಇದೆ. ಚೇಂಜಸ್ ಆಗೇ ಆಗುತ್ತೆ. ವಿಮಾನ ಹಾರಾಟ ಅಂತೂ ಎಲೆಕ್ಷನ್ ಆದ ನಂತರ ಪ್ರಾರಂಭ ಆಗುವುದು ಖಚಿತ. ಆದಷ್ಟು ಮಟ್ಟಿಗೆ ನಾವು ನಮ್ಮ ಪ್ರದೀಪ್ ಯನಗುಂದೆ ಅವರು, ವಿಶ್ವ ಮಾನವ ಹಕ್ಕುಗಳ ಆಯೋಗ, ಭಾರತ ದೇಶದ ರಾಯಭಾರಿ ಅವರು ಮತ್ತು ಕನ್ನಡ ಪರ ಸಂಘಟನೆ ಸಿಂಧೆ ಅವರಿಗೂ ಕೂಡ ಲೆಟರ್ ಕೊಟ್ಟಿವಿ, ಪಿ ಎಮ್ ಆಫೀಸ್ ನ್ಯೂ ಡೆಲ್ಲಿಗೂ ಕೊಟ್ಟಿವಿ. ಆದಷ್ಟು ಬೇಗ, ಕೋರ್ಟ್ ಆಫ್ ಕಂಡಕ್ಟ್ ಸ್ಟೇಟಲ್ಲಿದೆ, ಆಗ್ಬೋದು, ಇನ್ ಕೇಸು ಸೆಂಟ್ರಲಿಂದ ಆದರೂ ಆಗ್ಬೋದು. ಆದರೆ ಹರ್ಷ ವ್ಯಕ್ತಪಡಿಸಿ ನಾವು ಸಿಹಿ ಹಂಚುತ್ತೀವಿ ಅಂಬೇಡ್ಕರ್ ವೃತ್ತದ ಹತ್ತಿರ. ಆಗಲಿಲ್ಲ ಅಂದರೆ ಎಲೆಕ್ಷನ್ ಆದ ನಂತರ ಅಂತೂ ಸತ್ಯಾಗ್ರಹ ಕೂಡೋದು ಅಂಬೇಡ್ಕರ್ ವೃತ್ತದ ಮುಂಭಾಗದಲ್ಲಿ ಕೂಡ್ತೀವಿ ಅಥವಾ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ, ಅಲ್ಲಿ ಪರವಾನಗಿ ಸಿಗುತ್ತೆ, ಕಾನೂನುಬದ್ಧವಾಗಿ ಹೋರಾಟ ಮಾಡ್ತೀವಿ, ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಈ ಹಿಂದೆ ಹೊರದಲ್ಲಿ ಮಾಡಿವಿ, ತೋರಿಸಿವಿ, ಗೆದ್ದಿವಿ, ಇವಾಗೇ ಬೀದರಲ್ಲಿದೆ, ಮಾಡಿ ತೋರಿಸ್ತೀವಿ. ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ಹಾಗೂ ಹಿರೇಮಠ ಸಂಸ್ಥಾನ, ವಿದ್ಯಾಪೀಠ ಟ್ರಸ್ಟ್ ಭಾಲ್ಕಿ ಇವುಗಳ ಸಹಯೋಗದೊಂದಿಗೆ ಕರ್ನಾಟಕ 50ರ ಸಂಭ್ರಮದಡಿ ಗಡಿನಾಡಿನಲ್ಲಿ ಕನ್ನಡ ಜಾಗೃತಿ ಮತ್ತು ಸಾಂಸ್ಕೃತಿಕ ಸಂಭ್ರಮ ಕುರಿತು ವಿಚಾರ ಸಂಕಿರಣ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗತ್ತಿ ಅವರು ಬೀದರ್ ನಗರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದರು. ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಶಂಕರ್ ಹಲಗತ್ತಿಯವರು, ಮಾರ್ಚ್ 17ರಂದು ಬೆಳಗ್ಗೆ 10 ಗಂಟೆಗೆ ಉದ್ಘಾಟನಾ ಸಮಾರಂಭ ಜರುಗಲಿದೆ.
अनुभव मंटपद अध्यक्षर नाडोज पूज्या डॉक्टर बसवलिंग पट्टदेवर सानिध्य वह कर्नाटक विद्यावर्धक संघ कार्यक्षर बसवप्रभु हसकेरे प्रास्तविक मतनाजी जिला पंचायत सदस्य शकुंतला बेलदाले कार्यक्रम उद्घाटू कर्नाटक विद्यावर्धक संघ अध्यक्ष चंद्रकांत बेलद अध्यक्षते वह मुख्य अतिथि राज्य महिला हकुला रक्षणा आयोग सदस्य शशिधर कोसंबे कन्ड संस्कृति इलाके कलबुर्गी जंटी निर्देशक बसवराज हूगर धारवाड़ जिला चन्नबसवेश्वर गुरुकुल विज्ञान पदवी पूर्व महाविद्यालय उप प्रांशुपाल सिद्धराम गोगे मुख्य अतिथि पागल्वर धारवाड आकाशवाणी विश्रांत निलय निर्देशक सीयु बेलकी समारोप नुडी नुडियुवर कर्नाटक विद्यावर्धक संघ उपाध्यक्षे मालती पट्टणशेट्टि कार्यक्रम अध्यक्षते वहिसुवरु शंकर कुंभी कार्यक्रम संयोजिसुवरु नंतर सांस्कृतिक कार्यक्रम जरुगुवु धारवाड़ साहिति सदाशिव मर्जी सांस्कृतिक कार्यक्रम के चालने मुख्य अतिथि समाज कार्यकर्ता महेश गोरनाळकर पागल्वर मैत्री महिला नृत्य तंडद इंद्रम्मा संगडिगर नृत्य वैभवदिंद जरगल है शंकर चंडी अंगडिगळु सांस्कृतिक कार्यक्रम नडेसिकोडुवरु शंकर हलगत्ति तिळिसिदरु ಈ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷಕ ಎನ್ಎಸ್ ಕಾಶಪ್ನವರ್ ಅಜೀವ ಸದಸ್ಯರಾದ ಮಹೇಶ್ ಗೋರ್ನಾಳ್ಕರ್ ಶ್ಯಾಮರಾವ್ ನೆಲ್ವಾಡೆ ಸಂಜಯ್ ಕುಮಾರ್ ಮೈತ್ರೆ ಸೇರಿದಂತೆ ಇನ್ನಿತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಸಹಭಾಗಿತ್ವ ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ ಭಾಲ್ಕಿ ಕರ್ನಾಟಕ 50 ಸಂಭ್ರಮ ಗಡಿನಾಡಿನಲ್ಲಿ ಕನ್ನಡ ಜಾಗೃತಿ ಮತ್ತು ಸಾಂಸ್ಕೃತಿಕ ಸಂಭ್ರಮ ವಿಚಾರ ಸಂಕಿರಣ ಕವಿಗೋಷ್ಠಿ ಈ ಒಂದು ಬಹಳ ಅತ್ಯುತ್ತಮವಾದ ಒಂದು ಸಾಂಸ್ಕೃತಿಕ ಲೋಕವೇ ಧಾರವಾಡದಿಂದ ಮತ್ತು ಬೇರೆ ಜಿಲ್ಲೆಯಿಂದ 17ನೇ ದಿನಾಂಕದಂದು ಬಾಲ್ಕಿ ಹಿರೇಮಠಕ್ಕೆ ಬರ್ತಾ ಇದ್ದಾರೆ ಬಹಳ ವೈಚಾರಿಕ ಕಾರ್ಯಕ್ರಮ ಇದೆ ಆ ಒಂದು ಕಾರ್ಯಕ್ರಮದ ಸವಿಸ್ತಾರವಾಗಿ ನಮ್ಮ ಗುರುಗಳು ಆದ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಸಂಸ್ಥಾಪಕ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಮತ್ತು ಸದರಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶಂಕರ್ ಹಲಗತ್ತಿ ಸರ್ರು ಈ ಒಂದು ಗೋಷ್ಠಿಯನ್ನು ಉದ್ದೇಶಿಸಿ ಸವಿಸ್ತಾರವಾಗಿ ಹೇಳ್ತಾರೆ ಧನ್ಯವಾದಗಳು ರೀತಿಯೊಳಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅದು ಕಾರ್ಯ ಮಾಡಿದೆ ಅಂಥ ಒಂದು ಸಂಸ್ಥೆ ಇವತ್ತು ಈ ಭಾಗದೊಳಗೆ ಅದು ಬಾಲ್ಕಿಯೊಳಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈಗಾಗಲೇ ತಮ್ಮ ಕೈಯೊಳಗೆ ಆಮಂತ್ರಣ ಪತ್ರಿಕೆ ನೀಡಿದೆ ನಿಮ್ಮ ಊರವರೇ ಆಗಿರುವಂಥ ತಾಯಿ ಶಕುಂತಲಾ ಬೆಲ್ದಾಳೆ ಅವರು ಉದ್ಘಾಟನೆ ಮಾಡ್ತಾರೆ ಹಾಗೆ ಪೂಜ್ಯರು ಬಾಲ್ಕಿ ಮಹಾಮಠದ ಪೂಜ್ಯರು ಸಾನ್ನಿಧ್ಯ ವಹಿಸ್ಕೊಳ್ತಾ ಇದ್ದಾರೆ ಚಂದ್ರಕಾಂತ ಬೆಲ್ಲದವರು ತಮಗೆ ಗೊತ್ತಿದೆ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆದಾಗ ಇದೇ ಊರೊಳಗೆ ಅವರಿಗೆ ಏನು ಮಸಿ ಬಳಿದು ಒಂದು ಪ್ರತಿಭಟನೆಯನ್ನು ಸಿಟ್ಟನ್ನು ತೋರಿಸಿದಂಥ ಇದರೊಳಗೆ ಅಂಥ ಅಧ್ಯಕ್ಷರು ನಾಲ್ಕು ಅವಧಿಗೆ ಅವರು ಶಾಸಕರಾದಂಥವರು ಅವರು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಇದು ಕಾರ್ಯಕ್ರಮದ ಸಹಿತ ಅದರ ಅಧ್ಯಕ್ಷರಾಗಿ ಅವರು ಇರ್ತಾರೆ ಹೀಗೆ ಎರಡು ಗೋಷ್ಠಿಗಳು ಒಂದು ಗೋಷ್ಠಿಯೊಳಗೆ ಈ ಭಾಗದೊಳಗೆ ತಮಗೆ ಗೊತ್ತಿದ್ದ ಹಾಗೆ ಬಾಲ್ಕಿ ಹಿರೇಮಠ ಸಂಸ್ಥಾನ ಮಠ ಕನ್ನಡವನ್ನು ಹೇಗೆ ಅದು ಅದು ಉಳಿಸ್ಕೊಂಬಂತು ಅದು ಬೆಳೆಸ್ಕೊಂಬಂತು ಅನ್ನೋದ್ರ ಬಗ್ಗೆ ಅದರದೇ ಆದ ಒಂದು ದೊಡ್ಡ ಕಥೆ ಇದೆ ಅಂಥ ಒಂದು ಆ ಮಠ ಕನ್ನಡಕ್ಕಾಗಿ ಏನೇನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಗೋಷ್ಠಿಯನ್ನು ಅದು ಹಮ್ಮಿಕೊಂಡಿದ್ದೀವಿ ಅದೇ ರೀತಿಯೊಳಗೆ ಗಡಿಭಾಗದ ಸಾಹಿತ್ಯ ಸಂಸ್ಕೃತಿಯ ಕೊಡುಗೆ ಕುರಿತಂತೆ ಒಂದು ಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ ಜೊತೆಗೆ ಕವಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ ಒಂದು 20 ಕವಿಗಳು ಇಲ್ಲಿಯವರು ಈ ಭಾಗದ ಗಡಿಭಾಗದ ಬೀದರ್ ಮತ್ತು ಬಾಲ್ಕಿಯ ಭಾಗದ ಕವಿಗಳು ಇದರೊಳಗೆ ಹೆಚ್ಚು ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಸಮಾರೋಪ ಉದ್ಘಾಟನಾ ಕಾರ್ಯಕ್ರಮ ಇಷ್ಟು ಇದೆ ಇಡೀ ಒಂದು ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳೋದು ಕೊನೆಗೆ ಇಲ್ಲಿಯ ಕಲಾವಿದರು ಮತ್ತು ಅಲ್ಲಿಯ ಎರಡು ತಂಡಗಳ ಕಲಾವಿದರು ಸೇರಿ ಸಾಂಸ್ಕೃತಿಕ ವಿನಿಮಯ ಮಾಡುವಂತಹ ಕಾರ್ಯಕ್ರಮವು ಸಹಿತ ಹಮ್ಮಿಕೊಂಡಿದ್ದೀವಿ ಒಟ್ಟು ಒಂದು ಗಡಿಭಾಗದಲ್ಲಿ ಒಂದು ಸಣ್ಣ ಪ್ರಮಾಣದ ಇದೇನು ಭಾಳ ದೊಡ್ಡ ಬೃಹತ್ ಸಂಚಲನ ಹಾಕಿಲ್ಲ ಒಂದು ಸಣ್ಣ ಪ್ರಮಾಣದ ಸಂಚಲನ ಸಾಹಿತ್ಯಿಕ ಸಾಂಸ್ಕೃತಿಕವಾಗಿ ಗಡಿಭಾಗದೊಳಗೆ ಆಗಲಿ ಅನ್ನುವಂಥ ಆಶಯದೊಂದಿಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ತಾವೆಲ್ಲರೂ ದಯವಿಟ್ಟು ಇದಕ್ಕೆ ಬರಬೇಕು ಅಂತ ಈ ಹಿಂದೆ
ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಬೀದರ್ ಜಿಲ್ಲಾ ಘಟಕದ ಕೋಶಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಜಾನ್ಸನ್ ಘೋಡೆರವರನ್ನ ರಾಜ್ಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ಪ್ರಕಟಣೆಯ ಮೂಲಕ ತಿಳಿಸಿದ್ದಾರೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.